ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತ ಪಾಠದ ವಿಡಿಯೋ ಭಾಗಕ್ಕೆ ನಿಮಗೆ ಸ್ವಾಗತ ಮೊದಲನೇ ವಿಡಿಯೋ ಭಾಗ ಇದು ಇದರಲ್ಲಿ ನಾವು ಸಂಖ್ಯಾ ಪದ್ಧತಿಯ ಬಗ್ಗೆ ನಂಬರ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಗಣಿತ ಅಂದ್ರೆ ಸಂಖ್ಯೆಗಳ ಲೋಕ ಸಂಖ್ಯೆಗಳೊಂದಿಗೆ ನಾವು ಆಟವನ್ನು ಆಡ್ತಾ ಗಣಿತವನ್ನು ಕಲಿಬೇಕು ಸಂಖ್ಯೆಗಳೊಂದಿಗೆ ನಾವು ಪ್ರಭುತ್ವವನ್ನು ಕೂಡ ಪಡೆಯಬೇಕು ಹಾಗಾದರೆ ಮಾತ್ರ ನಾವು ಗಣಿತದಲ್ಲಿ ಒಂದು ಮೇಧಾವಿಗಳಾಗಬಹುದು ಇಲ್ಲಿ ಈ ಸಂಖ್ಯಾ ಪದ್ಧತಿ ಪಾಠ ನಮಗೆ ಒಂಬತ್ತನೇ ತರಗತಿಯ ಸಂಬಂಧಪಟ್ಟಂತೆ ಕೆಲವು ಸಂಖ್ಯಾ ಗಣಗಳ ಬಗ್ಗೆ ಮತ್ತು ಕೆಲವು ಸಂಖ್ಯೆಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತೇವೆ ಇಲ್ಲಿ ನಾವು ಮೊದಲನಾಗಿ ಕಲಿಯುವಂತಹ ವಿಷಯ ಗಣಗಳು ಅಂದರೆ ಈ ಹಿಂದೆ ನಾವು ಅದನ್ನು ಅಭ್ಯಾಸ ಮಾಡಿದ್ದೇವೆ ಮತ್ತಷ್ಟು ಅದನ್ನು ಈಗ ನೆನಪಿಸಿಕೊಳ್ತಾ ಇದ್ದೇವೆ ಈ ಸಂಖ್ಯಾ ಗಣದಲ್ಲಿ ನಾವು ಮೊದಲು ನಮಗೆ ಕಂಡು ಬರುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯ ಸಂಖ್ಯೆಗಳ ಒಂದು ಸಾಲನ್ನು ಒಂದು ಗಣವನ್ನು ಒಂದು ಗುಂಪನ್ನು ನಾವು ನೋಡ್ತೇವೆ ಆ ಸಂಖ್ಯೆ ಗಣಗಳು ನಾವು ನಮಗೆ ಸಂಖ್ಯೆಗಳ ವಿಷಯ ಬಂತಾಗಲಿಲ್ಲ ಸಂಖ್ಯೆಗಳು ಅಂದರೆ ಏನು ಅಂತ ಕೇಳಿದಾಗಲಿಲ್ಲ ನಮ್ಮ ಬಾಯಿಯಿಂದ ಬರುವಂತಹ ಮೊದಲ ಪದಗಳೇ ಒಂದು ಎರಡು ಮೂರು ನಾಲ್ಕು ಅಂತ ಅಂದರೆ ಸ್ವಾಭಾವಿಕವಾಗಿ ಬರುತ್ತೆ ಆದ್ದರಿಂದಲೇ ಇದನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಡಿನೋಟೆಡ್ ಬೈ ದ ಲೆಟರ್ ಎನ್ ದ ಸೆಟ್ ಅಪ್ ದಿಸ್ ನಂಬರ್ ಈಸ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂತ ಕರ್ತಿದ್ದೇವೆ ಸೊ ಇವಿಷ್ಟು ಸಾಕಾಯ್ತು ಅಂತ ನೋಡಿದಾಗ ಇಲ್ಲಿ ನಮಗೆ ಕೊರತೆಗಳು ಕಂಡು ಇನ್ನಷ್ಟು ಬೇಕು ಅಂತ ಅನ್ನಿಸುತ್ತೆ ಸಂಖ್ಯೆಗಳು ಮೊದಲದಾಗಿ ಇಲ್ಲಿ ಸೊನ್ನೆ ಇಲ್ಲ ಸೊ ಈ ಗಣದಲ್ಲಿ ಸೊನ್ನೆ ಇಲ್ಲದಿದ್ದಾಗ ನಮಗೆ ಸೊನ್ನೆಯ ಅಗತ್ಯ ಬಂತು ಆಗ ಈ ಒಂದು ಗಣಕ್ಕೆ ನಾವು ಸೊನ್ನೆಯನ್ನು ಸೇರಿಸ್ಕೊಂಡೆವು ಸೊನ್ನೆಯನ್ನು ಸೇರಿಸಿಕೊಂಡಾಗ ಈ ಗಣ ಇನ್ನೊಂದು ಹೆಸರಿನಲ್ಲಿ ಕರೆಸಿಕೊಂಡಿತ್ತು ಆ ಹೆಸರು ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಇಟ್ ಈಸ್ ಕಾಲ್ಡ್ ಹೋಲ್ ನಂಬರ್ಸ್ ಆ್ಯಂಡ್ ಡಿನೋಟೆಡ್ ಬೈ ದ ಲೆಟರ್ ಡಬ್ಲ್ಯೂ ಡಬ್ಲ್ಯೂ ಎಂಬ ಅಕ್ಷರದಿಂದ ಸಂಕೇತದಿಂದ ಇದನ್ನು ನಾವು ಕರೆದೆವು ಇದು ಪೂರ್ಣ ಸಂಖ್ಯೆಗಳ ಗಣ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದರೆ ಹೋಲಿಕೆ ಮಾಡಿದರೆ ಇಲ್ಲಿ ಸೊನ್ನೆ ಜಾಸ್ತಿ ಇದೆ ಮುಂದಕ್ಕೆ ನಾವು ಇದು ಸಾಕಾಗಲಿಲ್ಲ ನಮಗೆ ಈ ಇಲ್ಲಿರ್ತಕ್ಕಂಥ ಸಂಖ್ಯೆಗಳು ನಮ್ಮ ಗಣಿತದ ಮೂಲಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಕಾಗಲಿಲ್ಲ ಸೊ ಮತ್ತಷ್ಟು ಸಂಖ್ಯೆಗಳ ಹುಡುಕಾಟದಲ್ಲಿ ನಾವು ತೊಡಗಿದಾಗ ನಮಗೆ ಮತ್ತಷ್ಟು ಸಂಖ್ಯೆಗಳು ಇದಕ್ಕೆ ಸೇರಲ್ಪಟ್ಟಿತ್ತು ಅದು ಋಣ ಸಂಖ್ಯೆಗಳು ಅಂದರೆ ಮೈನಸ್ ಒಂದಿರ್ಬೋದು ಮೈನಸ್ ಎರಡು ಮೈನಸ್ ಮೂರು ಎಕ್ಸೆಟ್ರಾ ಇಂಥ ಸಂಖ್ಯೆಗಳು ಸೇರಿಕೊಂಡು ಬಹಳಷ್ಟು ದೊಡ್ಡ ಗಣವಾಗಿ ರೂಪುಗೊಂಡಿತು ಇಂಥ ಗಣವನ್ನು ಮೈನಸ್ ಮತ್ತು ಪ್ಲಸ್ ಸೇರಿಕೊಂಡು ಬಂದಂತಹ ಗಣವನ್ನು ನಾವು ಪೂರ್ಣಾಂಕಗಳ ಗಣ ಆರ್ ಇಂಟಿಜರ್ ಅಂತ ಕರೆತೆವೆ ದ ಸೆಟ್ ಆಫ್ ಇಂಟಿಜರ್ ಅಂತ ಅಂದರೆ ಇದನ್ನು ನಾವು ಝಡ್ ಎಂಬ ಸಂಕೇತದಿಂದ ಸೂಚಿಸ್ತೇವೆ ಡಿನೋಟೆಡ್ ಬೈ ದ ಲೆಟರ್ ಝಡ್ ಇಲ್ಲಿ ಇದು ಸೊನ್ನೆಯನ್ನು ಸೇರಿಕೊಂಡಿದೆ ಧನಾತ್ಮಕ ಸಂಖ್ಯೆಗಳನ್ನು ಸೇರಿಕೊಂಡಿದೆ ಹಾಗೂ ಋಣ ಸಂಖ್ಯೆಗಳನ್ನು ಕೂಡ ಇದು ಸೇರಿಕೊಂಡಂತಹ ಒಂದು ವಿಶಾಲವಾದಂತಹ ಒಂದು ಸಂಖ್ಯೆ ಗಣವಾಗಿ ರೂಪುಗೊಂಡಿತ್ತು ಇಲ್ಲಿ ಎರಡು ಭಾಗ ಮಾಡ್ತೀವಿ ಇದರಲ್ಲಿ ನಾವು ಅದನ್ನು ನೀವು ಗಮನಿಸಬಹುದು ಒಂದು ಮೈನಸ್ ಬರುವಂಥದ್ದು ಋಣ ಸಂಖ್ಯೆಗಳ ಒಂದು ಗಣ ಇದನ್ನು ಪೂರ್ಣಾಂಕಗಳು ಅಂತ ಕರಿತೇವೆ ಅಥವಾ ನೆಗೆಟಿವ್ ಇಂಟಿಜರ್ ಅಂತ ಕರಿತೀವಿ ಇನ್ನೊಂದು ಧನ ಪೂರ್ಣಾಂಕಗಳು ಅಂದರೆ ಪಾಸಿಟಿವ್ ಇಂಟಿಜರ್ಸ್ ಅಂತ ಕರಿತೀವಿ ಇನ್ನು ಈ ಗಣಗಳಲ್ಲಿ ನಾವು ಈ ಮೇಲಿನ ಮೂರು ಗಣಗಳಲ್ಲಿ ನಾವು ನೋಡಿದಾಗ ಎಣ್ಣಿರಬಹುದು ಅಥವಾ ಡಬ್ಲ್ಯೂ ಇರ್ಬೋದು ಅಥವಾ ಝಡ್ ಇರಬಹುದು ಇಲ್ಲಿ ಭಿನ್ನರಾಶಿಗಳು ಅಂದರೆ ಪಿ ಬಾಗಿಸು ಕ್ಯೂ ಅಂದರೆ ಅಂಶ ಮತ್ತು ಛೇದದಲ್ಲಿ ಇರತಕ್ಕಂಥ ಸಂಖ್ಯೆಗಳಿಗೆ ಇಲ್ಲಿ ಸ್ಥಾನ ಇರಲಿಲ್ಲ ಅಂದರೆ ಉದಾಹರಣೆಗೆ ಅರ್ಧ ಇರ್ಬೋದು ಒಂದುವರೆ ಇರ್ಬೋದು ಇಂತಹ ಸಂಖ್ಯೆಗಳಿಗೆ ಈ ಒಂದು ಗಣಗಳಲ್ಲಿ ಅವಕಾಶ ಇಲ್ಲದಿದ್ದಾಗ ಸಂಖ್ಯಾಗಣ ಮತ್ತಷ್ಟು ವೃದ್ಧಿಯಾಯಿತು ಅಥವಾ ಆವಿಷ್ಕಾರ ಆಯಿತು ಆಗ ನಮ್ಮ ಮುಂದೆ ಬಂದಂಥ ಒಂದು ಗಣ ಸೊನ್ನೆ ಅರ್ಧ ಅಥವಾ ಮೈನಸ್ ಅರ್ಧ ಅಥವಾ ಒಂದು ಅಥವಾ ಮೈನಸ್ ಒಂದು ನಾಲ್ಕನೇ ಏಳು ಮೈನಸ್ ಎರಡನೇ ಮೂರು ಇಂಥ ಅನೇಕ ಸಂಖ್ಯೆಗಳು ಸೇರಿಕೊಂಡು ಉಂಟಾದಂತಹ ಒಂದು ಸಂಖ್ಯಾಗಣ ನಮಗೆ ಬಂತು ಆ ಸಂಖ್ಯಾಗಣವನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದೆವು ಅಥವಾ ಇದನ್ನು ರ್ಯಾಷನಲ್ ನಂಬರ್ಸ್ ಅಂತ ಇದು ಬಹಳ ವಿಶಾಲವಾದಂತಹ ಒಂದು ಸಂಖ್ಯಾಗಣ ಇಲ್ಲಿ ಎಲ್ಲ ರೀತಿಯ ಸಂಖ್ಯೆಗಳು ಕೂಡ ಬರುತ್ತವೆ ಸೊ ಅದರ ಬಗ್ಗೆ ವಿವರವಾಗಿ ನಾವು ಮುಂದೆ ತಿಳ್ಕೊಳ್ಳಿಕ್ಕಿದೆ ಇದು ಅಲ್ಲದೆ ಇನ್ನೊಂದು ಸಂಖ್ಯಾಗಣ ಇವು ಇಷ್ಟು ಗಣಗಳಲ್ಲಿ ಇಲ್ಲದಂತಹ ಸಂಖ್ಯೆಗಳು ಕೂಡ ನಮ್ಮ ಮುಂದೆ ಇದೆ ಅವುಗಳ ಏನೆಂದರೆ ವರ್ಗಮೂಲ ಮೂರು ಇರ್ಬೋದು ವರ್ಗ ಮೂಲ ಎರಡು ಇರ್ಬೋದು ಪೈ ಇರ್ಬೋದು ವರ್ಗ ಮೂಲ ಎಂಟಿರ್ಬೋದು ಇವುಗಳನ್ನೆಲ್ಲ ನಾವು ಒಟ್ಟಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದೆವು ಇದು ಮೇಲಿನ ಯಾವ ಗಣಗಳಲ್ಲೂ ಬರದಂತಹ ಸಂಖ್ಯೆಗಳು ಡಿನೋಟೆಡ್ ಬೈ ದ ಲೆಟರ್ ಪಿ ವಿದ್ಯಾರ್ಥಿಗಳೇ ಈ ಎಲ್ಲ ಸಂಖ್ಯಾಗಣಗಳನ್ನು ನಾವು ನೋಡಿದ್ದೇವಲ್ಲ ಇದನ್ನು ಒಂದು ವೆಣ್ಣಕ್ಷೆಯಲ್ಲಿ ಸೂಚಿಸಿದರೆ ಹೇಗೆ ಕಾಣ್ಬೋದು ನೋಡೋಣ ಮೊದಲ ನಮ್ಮ ಗಣ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಗಳ ಗಣ ಅತ್ಯಂತ ಸಂಖ್ಯಾಗಣದಲ್ಲಿ ಅತ್ಯಂತ ಚಿಕ್ಕ ಗಣ ಅಂತ ಹೇಳ್ಬೋದು ಆನಂತರ ಇದನ್ನು ಒಳಗೊಂಡಂತಹ ಒಂದು ಗಣ ಇದೆ ಅದು ಡಬ್ಲ್ಯೂ ಡಬ್ಲ್ಯೂನಲ್ಲಿ ಎನ್ ಕೂಡ ಒಂದು ಉಪಗಣವಾಗಿರುತ್ತೆ ಅದನ್ನು ಪೂರ್ಣ ಸಂಖ್ಯೆಗಳು ಏಕೆಂದರೆ ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿವೆ ಅಥವಾ ಅಥ ಆದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಎಲ್ಲ ಪೂರ್ಣ ಸಂಖ್ಯೆಗಳು ಇಲ್ಲ ಅಂತ ಇದರಿಂದ ನಾವು ತಿಳಿಯಬಹುದು ಮುಂದಿನ ಸಂಖ್ಯೆ ಗಣ ಇದಕ್ಕಿಂತ ದೊಡ್ಡದಾದದ್ದು ಪೂರ್ಣಾಂಕಗಳ ಗಣ ಪೂರ್ಣಾಂಕಗಳ ಗಣವನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಉಪಗಣವಾಗಿ ಬರುತ್ತೆ ಪೂರ್ಣ ಸಂಖ್ಯೆಗಳ ಗಣ ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಗಣ ಸೊ ಇದಕ್ಕಿಂತ ದೊಡ್ಡದಾಗಿ ನಾವು ಪರಿಗಣಿಸುವಂಥದ್ದು ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳ ಗಣದ ಉಪಗಣವಾಗಿ ನಾವು ಕಾಣಬಹುದು ಪೂರ್ಣಾಂಕಗಳ ಗಣ ಪೂರ್ಣ ಸಂಖ್ಯೆಗಳ ಗಣ ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂದರೆ ಭಾಗಲಬ್ಧ ಸಂಖ್ಯೆಗಳ ಗಣ ಅತ್ಯಂತ ದೊಡ್ಡ ಗಣವಾಗಿದೆ ಇದಲ್ಲದೆ ನಾವು ಇನ್ನೊಂದು ಗಣವನ್ನಲ್ಲೇ ನೋಡಿದ್ದೇವೆ ಸಂಖ್ಯೆಗಳನ್ನು ಅದು ಅಭಾಗಲಬ್ಧ ಸಂಖ್ಯೆಗಳು ಇದು ಯಾವುದರ ಉಪಗಣವೂ ಅಲ್ಲ ಬೇರ್ಪಟ್ಟ ಗಣಗಳಾಗಿ ಬರುತ್ತೆ ಅದು ಪ್ರತ್ಯೇಕವಾದ ಒಂದು ಗಣವಾಗಿ ರೂಪುಗೊಳ್ಳುತ್ತೆ ಒಂದು ಗುಂಪಾಗಿ ರೂಪುಗೊಳ್ಳುತ್ತೆ ಸೊ ಆದ್ದರಿಂದ ಇವರಲ್ಲಿ ಈ ಒಂದು ಯಾವುದೇ ಸಂಖ್ಯಾ ಗಣದ ಒಳಗಡೆ ಅಪಾಗಲಬ್ಧ ಸಂಖ್ಯೆಗಳು ಬರುವುದಿಲ್ಲ ಆದರೆ ಇವೆಲ್ಲ ಸಂಖ್ಯೆಗಳ ಗಣವನ್ನು ಒಟ್ಟಾಗಿ ನಾವು ಒಂದು ದೊಡ್ಡ ಗಣದಲ್ಲಿ ಒಂದು ದೊಡ್ಡ ಗುಂಪಿನಲ್ಲಿಡ್ಬೋದು ಅದು ವಾಸ್ತವ ಸಂಖ್ಯೆಗಳ ಗಣ ಅಥವಾ ರಿಯಲ್ ನಂಬರ್ಸ್ ಅಂತ ಕರೀತಾರೆ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಸೊ ಈಗ ನಾವು ಇಷ್ಟು ಒಂದು ಚಿತ್ರದ ಮೂಲಕ ಆಗಿರ್ಬೋದು ಅಥವಾ ಈ ವಿವರಣೆಯ ಮೂಲಕ ಸಂಖ್ಯೆಗಳ ಗಣಗಳ ಬಗ್ಗೆ ನಾವು ತಿಳ್ಕೊಂಡೆವು ಒಂದು ಪೀಠಿಕೆಯಾಗಿ ತಿಳ್ಕೊಂಡೆವು ಇದು ಮುಂದಿನ ಪಾಠಗಳಿಗೆ ತುಂಬ ಅಗತ್ಯ ಬೀಳುತ್ತೆ ಅಂತ ಹೇಳುತ್ತಾ ಇದರೊಂದಿಗೆ ಈ ವಿಡಿಯೋ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವೀಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು